ಇನ್ನು ಎರಡು ಜಿಲ್ಲೆಯ ಮಧ್ಯೆ ಕದನ ಸೃಷ್ಟಿಸಿದ್ದ ಕೋಣ ವಿವಾದ ಕೊನೆಗೂ ಅಂತ್ಯಾಗಿದೆ. ಹೊನ್ನಾಳಿಯ ಬೇಲಿಮಲ್ಲೂರು ಗ್ರಾಮಕ್ಕೆ ಸೇರಿತು ಕೋಣ ಇಂದು ವಾಪಸ್. ಹೊನ್ನಾಳಿ ಚನ್ನಮಲ್ಲಿಕಾರ್ಜುನ ಸ್ವಾಮಿಯ ನೇತೃತ್ವದ ಸಂಧಾನ ಸಭೆ ಸಕ್ಸಸ್ ಆಯಿತು. ಎರಡು ಜಿಲ್ಲೆಗಳ ಮಧ್ಯೆ ಕದನ ಸೃಷ್ಟಿಸಿದಂತಹ ವಿವಾದ ಕೊನೆಗೂ ಅಂತ್ಯಗೊಂಡಿದೆ. ಹೊನ್ನಾಳಿ ಚನ್ನಮಲ್ಲಿಕಾರ್ಜುನ ಸ್ವಾಮಿ ನೇತೃತ್ವದ ಸಂಧಾನ ಸಭೆ ಯಶಸ್ವಿಯಾಗಿದೆ. ಕೋಣಕ್ಕೆ ಡಿಎನ್ಎ ಪರೀಕ್ಷೆ ಮಾಡದೆ ಸಂಧಾನ ಮಾಡಿಸಿದ್ರು ಶ್ರೀಗಳು. ಶಿವಮೊಗ್ಗದ ಹಾರನಹಳ್ಳಿ ಮತ್ತು ಹೊನ್ನಾಳಿಯ ಬೇಲಿಮಲ್ಲೂರು ಮಧ್ಯೆ ಫೈಟ್ ಏರ್ಪಟ್ಟಿತ್ತು. ಡಿಎನ್ಎ ಪರೀಕ್ಷೆ ಮಾಡಿದ್ರೆ ಒಂದೊಮ್ಮೆ ದೇವಿ ಮೆಚ್ಚೋದಿಲ್ಲ ಅಂತ ಗ್ರಾಮಸ್ಥರು ನಿರ್ಧಾರಕ್ಕೆ ಬರ್ತಾರೆ. ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆಯಾಗಲಿ ಅಂತ ಆಣೆ ಮಾಡಿಸಿದ್ರು ಶ್ರೀಗಳು. ಹೊನ್ನಾಳಿಯ ಬೇಲಿಮಲ್ಲೂರು ಗ್ರಾಮಕ್ಕೆ ಕೋಣ ವಾಪಸ್ ಕೊಡುವಂತಹ ನಿರ್ಧಾರವನ್ನ ಕೈಗೊಳ್ಳಲಾಯಿತು. ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆಯಾಗಲಿ ಅಂತ ಆಣೆ ಮಾಡಿ ಕೋಣವನ್ನ ವಾಪಸ್ ಕೊಡಲಾಗಿದೆ ಹೊನ್ನಾಳಿಯ ಬೇಲಿಮಲ್ಲೂರು ಗ್ರಾಮಕ್ಕೆ. ಎಸ್ ಈ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವರದರಾಜ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವರದರಾಜ್. ಕೋಣಕ್ಕೆ ಡಿಎನ್ಎ ಪರೀಕ್ಷೆ ಮಾಡೋ ಮಟ್ಟಿಗೆ ಹೋಗಿತ್ತು ಈ ವಿವಾದ, ಈಗ ಅಂತ್ಯ ಕಂಡಿದೆ. ಎರಡೂ ಕಡೆಯ ಗ್ರಾಮಸ್ಥರು ಕೂಡ ಈಗ ಸಮಾಧಾನದಲ್ಲಿದ್ದಾರಾ, ಹೇಗೆ? ಹೌದು ಪ್ರತಿಮಾ, ನಿನ್ನೆ ಇಡೀ ದಿನ ಬೆಳವಣಿಗೆಯಲ್ಲಿ ರಾತ್ರಿ 11 ಗಂಟೆ ಸಭೆಯ ನಂತರ ಇದಕ್ಕೆ ಕೋಣ ಸಂಘರ್ಷಕ್ಕೆ ಒಂದು ಇತಿಶ್ರೀ ಆಡಿದ್ದಾರೆ. ಅಂದ್ರೆ ಹಿರೇಕಲ್ಮಠದ ಸ್ವಾಮೀಜಿ ಚನ್ನಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ನಿನ್ನೆ ಎರಡೂ ಗ್ರಾಮಸ್ಥರ ಸಭೆಯನ್ನ ಕರೆದ್ರು. ಅಂದ್ರೆ ಬೇಲಿಮಲ್ಲೂರು ಹಾಗೂ ಆರ್ನಹಳ್ಳಿ ಗ್ರಾಮಸ್ಥರನ್ನ ಸಭೆಯನ್ನ ಕರೆಸ್ಬಿಟ್ಟು ಜೊತೆ ಮಾತುಕತೆಯನ್ನ ನಡೆಸ್ಬಿಟ್ಟು, ಅಂದ್ರೆ ಈಗಾಗ್ಲೇ ಅದು ನಿನ್ನೆ ಬೆಳಿಗ್ಗೆನೆ ಪೊಲೀಸರು ವಶಕ್ಕೆ ಕೋಣನ ತೆಗೆದುಕೊಂಡಿದ್ರು. ಅದು ಎರಡು ಗ್ರಾಮಸ್ಥರ ಸಂಘರ್ಷ ಜಾಸ್ತಿ ಆದ್ರೆ ಅದನ್ನ ಡಿಎನ್ಎ ಪರೀಕ್ಷೆ ಒಳಪಡಿಸಬೇಕಾಗುತ್ತೆ, ಅದನ್ನ ಶಿವಮೊಗ್ಗ ಘೋಷಣೆಯಲ್ಲಿ ಇಡಬೇಕಾಗುತ್ತೆ ಅಂದ್ಬಿಟ್ಟು ನಿರ್ಧಾರಗಳಾಗಿದ್ವು. ಅಂದ್ರೆ ಈ ಎರಡು ಗ್ರಾಮಸ್ಥರನ್ನ ಕರೆಸಿದ ನಂತರ ಈಗ ಅಂದ್ರೆ ಕೋಣವನ್ನ ರಕ್ತ ಅದು ಡಿಎನ್ಎ ಪರೀಕ್ಷೆ ಅಥವಾ ರಕ್ತ ಪರೀಕ್ಷೆಯನ್ನ ಮಾಡಿದ್ರೆ ಆ ದೇವಿಗೆ ಅವಕೃತವಾಗಿ ಒಳಗಬೇಕಾಗುತ್ತೆ, ಆ ಕಾರಣದಿಂದ ಇದು ಡಿಎನ್ಎ ಪರೀಕ್ಷೆ ಬೇಡ ಅಂದ್ಬಿಟ್ಟು ಎರಡೂ ಗ್ರಾಮದ ಮುಖಂಡರ ಸಮ್ಮುಖದಲ್ಲಿ ಶಾಂತಿ ಸಭೆಯನ್ನ ನಡೆಸ್ಬಿಟ್ಟು ನಡೆದ ಒಂದು ಪ್ರಮಾಣ ಸಹ ನಡೆದಿದೆ ಇಲ್ಲಿ. ಅಂದ್ರೆ ಯಾರೇ ಮಾಡಿದ್ರು ಈಗ ಕೋಣ ಆರ್ನಹಳ್ಳಿ ಇದಾಗ್ಬೋದು ಅಥವಾ ಒಂದು ಬೇಲಿಮಲ್ಲೂರದು, ಇದ್ರಲ್ಲಿ ಯಾರೇ ತಪ್ಪಿದ್ರು ಸಹ ದೇವಿ ಶಿಕ್ಷೆ ಕೊಟ್ಟಳೆ ಮತ್ತೆ ಇದಕ್ಕೆ ನಾವೇ ತಪ್ಪು ಬಾಧ್ಯಸ್ಥರು ಅಂದ್ಬಿಟ್ಟು ಅವ್ರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಈ ಸಂಪುಟದಲ್ಲಿ ಎಲ್ಲರೂ ಸಹ ಪ್ರಮಾಣವನ್ನ ಮಾಡಿದ್ದಾರೆ. ಇದರಿಂದ ಇದು ಒಂದು ಸುಖಾಂತ್ಯವನ್ನ ಕಂಡಿದೆ. ಇವತ್ತು ಬೇಲಿಮಲ್ಲೂರಿಗೆ ಪೊಲೀಸರು ಕೋಣವನ್ನು ಒಪ್ಪಿಸುವ ಸಾಧ್ಯತೆಗಳಿವೆ. ಇಡೀ ಗ್ರಾಮಸ್ಥರು ಆ ಕೋಣವನ್ನು ಸ್ವಾಗತಕ್ಕೆ ಒಂದು ವಿಜಯೋತ್ಸವ ಸಂಭ್ರಮದಲ್ಲಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ವರದರಾಜ್ ಸಮಲ ಮಾಹಿತಿಗೆ.